ಇವತ್ತು ಈ ಬೆಳಗ್ಗೆ ನಾವೆಲ್ಲರೂ ಸೇರುವಂಥದ್ದು ವಿಕಸಿತ ಭಾರತ 2047 ಈ ಕನಸನ್ನು ಹೊತ್ತು ಈ ಬಾರಿಯ ಪ್ರಣಾಳಿಕೆ ತಯಾರಾಗಬೇಕು ಅನ್ನುವಂಥದ್ದು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರ ಆಸೆ ಮತ್ತು ಕನಸು. ಈ ವಿಕಸಿತ ಭಾರತ ಹೇಗಿರಬೇಕು, 2047 ವೇಳೆಗೆ ಅಭಿವೃದ್ಧಿ ಆಗಿರುವಂತಹ ಭಾರತ ಹೇಗಿರಬೇಕು ಅನ್ನುವ ನಿಟ್ಟಿನಲ್ಲಿ ಜನಾಭಿಪ್ರಾಯವನ್ನು ಸಂಗ್ರಹಿಸಿ ಆ ಎಲ್ಲ ಜನಾಭಿಪ್ರಾಯವನ್ನು ಕ್ರೋಢೀಕರಿಸಿ ತದನಂತರದಲ್ಲಿ ನಮ್ಮ ಈ ಬಾರಿಯ ಪ್ರಣಾಳಿಕೆಯನ್ನು ತಯಾರಿಸಬೇಕು ಅನ್ನುವಂಥದ್ದು. ಅದಕ್ಕೆ ಸಂಕಲ್ಪ ಪತ್ರ ಅನ್ನುವ ಹೆಸರನ್ನು ಕೊಟ್ಟಿದ್ದಾರೆ. ಹಾಗಾಗಿ ವಿಕಸಿತ ಭಾರತದ ಸಂಕಲ್ಪವನ್ನು ನಾವೆಲ್ಲರೂ ಮಾಡಿಕೊಳ್ಳೋಣ. ಜನಾಭಿಪ್ರಾಯವನ್ನು ಸಂಗ್ರಹಿಸುವುದ್ರ ಮೂಲಕ ಈ ಸಂಕಲ್ಪ ಪತ್ರ ತಯಾರಾಗಲಿ ಅನ್ನೋ ನಿಟ್ಟಿನಲ್ಲಿ ಇವತ್ತು ಅನೇಕ ಜನ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಪ್ರಮುಖರಾಗಿರುವಂಥವರು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿರೋರು ನಮ್ಮೊಟ್ಟಿಗಿದ್ದಾರೆ. ಸುಂದರ ರಾಜ್ ಅವರು ನಿಮಗೆ ಗೊತ್ತು, ಕಲಾವಿದರು, ಅನೇಕ ಸಿನಿಮಾಗಳಲ್ಲಿ, ನೂರಾರು ಸಿನಿಮಾಗಳಲ್ಲಿ, ಬೇರೆ ಬೇರೆ ಭಾಷೆಗಳಲ್ಲಿ ಅಭಿನಯಿಸಿರುವಂಥವ್ರು. ಅವ್ರಿಗೇನನ್ಸುತ್ತೆ, ಯಾವ ರೀತಿಯ ಸಂಕಲ್ಪ ಪತ್ರ ನಮ್ಮದಾಗಿರಬೇಕು ಅನ್ಸುತ್ತೆ ಅನ್ನುವಂಥದ್ದು. ಅದೇ ರೀತಿಯಾಗಿ ಖ್ಯಾತ ಉದ್ಯಮಿಗಳು ಸದಾನಂದ ಮಯ್ಯ ಅವರಿದ್ದಾರೆ, ಅದೇ ರೀತಿಯಾಗಿ ಕ್ರಿಕೆಟ್ನಲ್ಲಿ ತಮ್ಮದೇ ಆದಂತಹ ಒಂದು ವಿಶೇಷ ಸ್ಥಾನವನ್ನು ದೇಶದ ಎಲ್ಲ ಕ್ರಿಕೆಟ್ ರಸಿಕರ ಮನಸ್ಸಿನಲ್ಲಿ ಗಳಿಸಿರುವಂತಹ ವಿಜಯ ಭಾರದ್ವಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ತಮ್ಮ ಅಭಿಪ್ರಾಯವನ್ನು, ತಮ್ಮ ಸಲಹೆಯನ್ನು ಈ ಸಂಕಲ್ಪ ಪತ್ರಿಕೆ ನೀಡಿದ್ದಾರೆ. ಇವರೆಲ್ಲರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಇದೇ ರೀತಿಯಾಗಿ ಇಲ್ಲಿ ನೆರೆದಿರುವಂತಹ ಎಲ್ಲರೂ ಈ ಸಂಗ್ರಹ ಅಭಿಯಾನಕ್ಕೆ ಕೈ ಜೋಡಿಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನಿಮ್ಮ ನಿಮ್ಮ ಸಲಹೆಗಳನ್ನ ನೀಡುವುದ್ರ ಮೂಲಕ ದೇಶಾದ್ಯಂತ ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ. ಸುಮಾರು 1 ಕೋಟಿಯಷ್ಟು ಸಲಹೆಗಳು ಸಂಗ್ರಹ ಆಗಬೇಕು ಅನ್ನೋದು ಅಭಿಲಾಷೆ. ಆ ನಿಟ್ಟಿನಲ್ಲಿ ಕರ್ನಾಟಕದ ವಿವಿಧ ಭಾಗದಲ್ಲಿ ಈ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಇವತ್ತು ಬಂದು ಇಲ್ಲಿ ನೆರೆದಿದ್ದು, ಈ ಅಭಿಪ್ರಾಯ ಸಂಗ್ರಹ ಅಭಿಯಾನಕ್ಕೆ ಕೈ ಜೋಡಿಸಿದ್ದು ನಮಗೆ ಬಹಳ ಹೆಮ್ಮೆಯನ್ನ ಖುಷಿಯನ್ನ ತಂದಿದೆ. ಧನ್ಯವಾದಗಳು. ನಾನು ಎಲ್ರಿಗೂ ಧನ್ಯವಾದಗಳನ್ನ, ಕೃತಜ್ಞತೆಗಳನ್ನ ಅರ್ಪಿಸ್ತೀನಿ. ಎಲ್ಲ ನನ್ನ ಭಾಜಪಾಯಿ ಅಭಿಮಾನಿಗಳಿಗೆ ನಮಸ್ಕಾರ ಮಾಡ್ತಾ, ಇಲ್ಲಿ ಸೇರಿರುವ ಎಲ್ಲರೂ ಕೂಡ ನಮ್ಮ ಅಭಿಪ್ರಾಯ ಇಷ್ಟೇ, ಸದೃಢ ಭಾರತ, ಸ್ವಚ್ಛ ಭಾರತ ಬರಬೇಕಷ್ಟೇ. ನಾನು ಮೊದಲಿನಿಂದ ಒಂದು ನೋಡಿರೋದೇನಪ್ಪ ಅಂದರೆ, ಇಲ್ಲಿ ನೆರೆದಿರುವ ಎಲ್ಲರೂ, ವೇದಿಕೆ ಮೇಲೆ ಇರೋರ ಬಗ್ಗೆ ಮಾತಾಡಬೇಕಂದ್ರೆ, ಅವರವರು ಅವರ ಕಾರ್ಯಕ್ಷೇತ್ರದಲ್ಲಿ ಬರೀ ಯಶಸ್ಸಲ್ಲ, ಆ ಸಾಧನೆಯ ಮೂಲಕ ಅವರು ಬದುಕನ್ನು ನಡೆಸ್ಕೊಂಡು ಬಂದಿದ್ದಾರೆ. ಉದಾಹರಣೆ ಹೇಳಬೇಕು ಅಂದರೆ, ನನಗೆ ಮಯ್ಯ ಅವರು ಇವತ್ತು MTR ಅಂದರೆ ಅದಕ್ಕೆ 100 ವರ್ಷ ಆಯಿತು. 1924 ಇಸ್ವಿನಲ್ಲಿ ಪ್ರಾರಂಭ ಆಗಿದ್ದು, ಮಾವಳ್ಳಿ ಸರ್ಕಲಲ್ಲಿ ಒಂದು ಸಣ್ಣ ಗಲ್ಲಿನಲ್ಲಿ ಪ್ರಾರಂಭ ಆಗಿದ್ದು, ಇವತ್ತು ಭಾರತ ದೇಶದಲ್ಲಿ ಅತ್ಯಂತ ಹೆಸರುವಾಸಿಯಾದ ಒಂದು ಹೋಟೆಲ್ ಉದ್ಯಮಿ ಅಂತಂದ್ರೆ ತಪ್ಪಾಗ್ಲಾರದು. ಅಂಥವರಿದ್ದಾರೆ ನಮ್ಮ ವಿಜಯ ಭರದ್ವಾಜ್, ಕ್ರಿಕೆಟಿಗರು, ಅಂತಾರಾಷ್ಟ್ರ ಮಟ್ಟದ ಕ್ರಿಕೆಟಿಗರು. ಅವರು ಬಸವನಗುಡಿ ಅವರು, ಅವರ ಮಾವ ಕಟ್ಟೆ ರಾಮಚಂದ್ರ ಅಂತ ಆ ಕಾಲದಿಂದಲೂ ಅಂತ ಕೆಲಸಗಳೆಲ್ಲ ಭಾಗಿಯಾಗಿದ್ರು. ಮತ್ತೆ ನನ್ನ ಗೆಳತಿ ಹಾಗೂ ಭಾಜಪನ ಉಪಾಧ್ಯಕ್ಷ ಆಗಿರೋರು ಮಾಳವಿಕಾ ಅವಿನಾಶ್ ಅವರು, ಒಳ್ಳೆ ವಾಗ್ಮಿ, ಬಹಳ ಚೆನ್ನಾಗಿ ಮಾತಾಡ್ತಾರೆ. ಅವರು ಲಾಯರ್ ಆಗಿದ್ದವರು, ಸಿನಿಮಾದಲ್ಲಿ ಕೂಡ ಅವ್ರು ಕೆಲಸ ಮಾಡುವಾಗ ಅಷ್ಟೇ ಅಚ್ಚುಕಟ್ಟಿರುತ್ತೆ. ಹಾಗೆ ನಟರಾಜ್ ಅವರಾಗಿರ್ಬೋದು, ನಮ್ಮ ಹರೀಶ್ ಅವರಾಗಿರ್ಬೋದು, ಸಿ ಕೆ ರಾಮಮೂರ್ತಿ ಅವರಾಗಿರ್ಬೋದು, ನಮ್ಮೆಲ್ಲರ ಗುರಿ, ನಮ್ಮೆಲ್ಲರ ಆಸೆ ಹ್ಯಾಟ್ರಿಕ್ ಆಗಬೇಕು. 3ನೇ ಸಲ ನಮ್ಮ ನರೇಂದ್ರ ಮೋದಿಯವರು ಚುಕ್ಕಾಣಿನ ಹಿಡಿದು ಏನು 2047 ಒಂದು ಅವರೊಂದು ಗುರಿ ಹಾಕ್ಕೊಂಡಿದ್ದಾರೆ. ಅದು ಕೇವಲ ಸದೃಢ ಭಾರತ ಅಂದ್ರೆ ಬರೀ ಭಾರತಕ್ಕೆ ಮಾತ್ರ ಮೀಸಲಾಗದೆ ಇಡೀ ಪ್ರಪಂಚದಲ್ಲೇ ನಂಬರ್ 1 ಕಂಟ್ರಿ, ಒಂದು ದೇಶ ಅಂದ್ರೆ ಅದು ಭಾರತ ಆಗ್ಬೇಕು ಅಂತ ನಂದು ಕೂಡ ಆಸೆ ಆಗಿರೋದನ್ನ ಆ ಮಟ್ಟದಲ್ಲಿ ಅದನ್ನ ಹಾಕಿದ್ದೀನಿ. ಇಲ್ಲಿ ಎಲ್ಲಾ ಜನರು ಒಂದೇ, ಸರ್ವೇ ಜನಸುಖಿನೋ ಭವಂತು, ಸರ್ವೇ ಭದ್ರಾಣಿ ಪಶ್ಯಂತು ಅಂತ ಹೇಳ್ತಾ, ಋಷಿ ಮುನಿಗಳು ಕಟ್ಟಿದ ದೇಶ, ಅನೇಕ ಗಣ್ಯರು ಕಟ್ಟಿದ ದೇಶ, ಆ ಒಂದು ಕನಸನ್ನು ಕಾಣ್ತಾ ನಾವೆಲ್ಲ ಬದುಕ್ತಾ ಇದ್ದೀವಿ. ಮುಂದೆ ಆ ಕನಸು ಈಡೇರುತ್ತೆ. ಈಗ ನಮ್ಮ ಕೈಯಲ್ಲಿ ಆ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಯವರು. ಆ ಕೆಲಸವನ್ನು ಯಾವುದೇ ಒಂದು ಅಡೆತಡೆ ಇಲ್ಲದೆ ಮಾಡಿದ್ರೆ ಹ್ಯಾಟ್ರಿಕ್ ಸಾಧನೆಗೆ ಆಗತ್ತೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್. ನಮಸ್ಕಾರ. ಎಲ್ಲ ನಮ್ಮ ಸ್ನೇಹಿತರುಗಳು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅನೇಕ ಕಾರ್ಪೊರೇಟ್ಗಳು ಬರ್ತಾ ಇದ್ದಾರೆ, ಸ್ವಾಗತವನ್ನು ಕೋರ್ತಾ ಇವತ್ತು
ಮತ್ತೊಮ್ಮೆ ಮೋದಿ ಸರ್ಕಾರ ಬರಬೇಕು ಅಂತ ಎಲ್ಲರ ಒಂದು ಅಭಿಲಾಷೆ ಇದೆ. ಮೋದಿಯವರು ಮಾಡುವಂತಹ ಸಾಧನೆಗಳ ಒಂದು ಏನು ವೆಹಿಕಲ್ಗಳನ್ನ ಇಡೀ ಈ ಕಾನ್ಸ್ಟಿಟ್ಯೂಷನ್ನಲ್ಲಿ ಈ ಒಂದು ಜಿಲ್ಲೆಯಲ್ಲಿ ಎರಡು ವೆಹಿಕಲ್ಗಳನ್ನ ನಾವು ತೋರಿಸ್ತಾ ಇದ್ದೀವಿ. ಇದಾದ್ಮೇಲೆ ಮತ್ತೆ ಮ್ಯಾನಿಫೆಸ್ಟೋಗೆ ಏನೇ ಒಂದು ಸಮಸ್ಯೆ ಇದ್ರೂ ಕೂಡ ಮ್ಯಾನಿಫೆಸ್ಟೋ ನಾವು ಏನು ಸೇರಿಸ್ಬೇಕು ಅಂತ ಅದನ್ನು ಅನೇಕ ದೊಡ್ಡ ದೊಡ್ಡ ಮನುಷ್ಯಗಳನ್ನ ಒಂದು ಸಲಹೆಗಳನ್ನ ಕೂಡ ನಾವು ತಗೊಂತಾ ಇದ್ದೀವಿ. ಆ ದೃಷ್ಟಿಯಿಂದ ಇವತ್ತು ಎಲ್ಲರೂ ಕೂಡ ಈ ಕಾರ್ಯಕ್ರಮ ಬಗ್ಗೆ ಒಂದು ಸಲಹೆಗಳನ್ನ ಕೊಡೋಕ್ಕೆ ಶುರು ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಮನವಿಗೆ ಹೋಗಟ್ಟು ಇವತ್ತು ಈ ಕಾರ್ಯಕ್ರಮ ನಮ್ಮೆಲ್ಲರ ಮಾರ್ಗದರ್ಶಕರಂತ ಸದನ ಮಯ್ಯವರು ಬಂದಿದ್ದಾರೆ. ಅವರು ಕೂಡ ನಾನು ವಂದನೆಯನ್ನು ಹೇಳ್ತಾ ಇದ್ದೀನಿ.